ಕನ್ನಡ ಯಾವುದೇ ನಂದಿನಿ ಹಾಗೆ ಅವ್ರಿಗೆ ಒಂದೇ ಸರಿ ಹಾಲಂತ ಮನಸ್ಸು ಆ ನಂದಿನಿ ಹಾಲಿಗೆ ಅವರು ಫ್ರೀ ಮಾಡಿದ್ದಾರೆ. ಅದಕ್ಕೆ ಸರ್ ಇದು ರೈತರು ನಮ್ಮ ಕರ್ನಾಟಕದ ರೈತರು ಎಲ್ಲ ಸೇರ್ಕೊಂಡು ಅವರು ಒಂದು ಸಂಘ ಮಾಡ್ಕೊಂಡು ಅದಕ್ಕೆ ದುಡ್ಡು ಹಾಕಿ ನಂದಿನಿ ಹಾಲು ಮಾಡ್ಕೊಂಡಿದ್ದೆ ಇಡೀ ಇಡೀ ರಾಜ್ಯಕ್ಕೆ ಅನಿಸ್ತಾ ಇರೋದು ಅಂತ. ಅದಕ್ಕೆ ಬಂದಿ ನಾನು ಒಂದ್ಸರಿ ಹಿಂಗೆ ಮಾತಾಡ್ತಾ ಅಪ್ಪ ಸರ್ ಹತ್ರ, ಸರ್ ನೀವು ಯಾವ್ದು ಬೇಕಾದ್ರೆ ಆ್ಯಡ್ ಮಾಡಿ ಸರ್, ಈ ತಂಪು ಪಾನೀಯ ಕೂಲ್ ಡ್ರಿಂಕ್ಸ್ ಮಾತ್ರ ಮಾಡಿಬಿಡಿ ಸರ್ ಅಂತ. ಹಾಗೆ ಯಾಕೆ ಅಂತ ಸರ್, ಅದನ್ನು ಕುಡಿಯೋ ಬದಲು ಒಂದು ಎಳ್ಳೀರು ತಗೊಂಡು ಕುಡಿದ್ರೆ ರೈತರು ಉಳ್ಕೊತಾನೆ ಸರ್, ನೀವು ಅದನ್ನು ಕುಡಿದ್ರೆ ಅದನ್ನು ಏನೇನೋ ಹಾಕಿ ಮಾಡಿರೋದು 15 ರೂಪಾಯಿ 20 ರೂಪಾಯಿ ತಗೊಂಡು ಕುಡಿದ್ಬಿಡ್ತಾರೆ ಸರ್, ಅದ್ರ ಬದಲು ನಾವು ಪ್ರಮೋಟ್ ಮಾಡಬೇಕಾದ್ರೆ ನಮ್ಮ ರೈತರದ್ದು ಎಳ್ಳೀರ್ದು ಸರ್, ನೀವು ಯಾವ ಬೇಕಾದ್ರೆ ಆ್ಯಡ್ ಮಾಡಿ ಸರ್, ನೀವು ತಮ್ಮ ಕೂಲ್ ಡ್ರಿಂಕ್ಸ್ ಮಾಡಿಬಿಡಿ ಸರ್ ಅಂತ ಹೇಳ್ಬೋದು. ಅವ್ರಿಗೊಂದು ಖುಷಿದು ಒಂದು ಸ್ಪಂದ ಇರ್ತಲ್ಲ, ಎಸ್ ಮಾಡೋಣ ಅಂತ ಹೇಳಿ ಅವ್ರು ಮಾಡಿಲ್ಲ. ಈ ಥರದವ್ರು ಒಂದೊಂದು ಎಷ್ಟು ಅಂತ ಹೇಳ್ಬೋದು. ಹೌದು, ನಮ್ಮೆಲ್ಲರಿಗೂ ಒಂಥರ ಅವ್ರ ಅಭಿಮಾನಿಗಳಾಗಿ ನಾವು ತುಂಬಿಕೊಳ್ಳೋ ನೋವಿಂತ ಅವ್ರ ಕುಟುಂಬದವ್ರು ಅದರಿಂದ ಈಚೆ ಬರಲೇಬೇಕು. ಲಕ್ಷ್ಮೀ ಮೇಡಮ್ ಆಗ್ಬೋದು, ರಾಘವಣ್ಣ, ನಂಗೆ ಅವ್ರನ್ನೇ ನೋಡೋಕ್ಕಾಗಲ್ಲ. ನೋಡಿ ರಾಘವಣ್ಣ ಮಾತಾಡಿದ್ ನೋಡಿ ಯಾಕಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಅನ್ಸ್ಬಿಡ್ತು. ಇನ್ನು ಇದ್ದಾರೆ ಅವ್ರ ವಿಷಯ ಇದ್ದಾರೆ. ಇನ್ನು ಈ ಕನ್ನಡದ ತೇರ್ನ ಅವ್ರ ಮನೆಯವ್ರು ಎಳಿಬೇಕು, ಮಿಕ್ಕವ್ರು ಎಳಿತಾರೆ ಇಲ್ಲ ಅಂತ ಹೇಳಲ್ಲ. ಈ ಕನ್ನಡದ ತೇರ್ನ ಅವ್ರು ಎಳಿಬೇಕು, ಅವ್ರಿಗೆ ಅದಕ್ಕೋಸ್ಕರ ಮೀಸಲಾದ್ರೆ ಹಾಗೆ ಅದಕ್ಕೋಸ್ಕರ ಬದುಕಂತ ಮನೆ ದೊಡ್ಡ ಮನೆ. ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ನಾವು ಕೇಳ್ಕೊಳ್ಳೋದು. ಹೌದು, ಇದೇನೋ ನಮಗೆ ಇದು ಬೇರೆ ಬೇರೆ ಸಿನಿಮಾಗಳು ಬರ್ತಿದೆ ಅಂತ. ನಾವು ಕನ್ನಡದ ಮನೆಯಲ್ಲಿ ನಾವು ಜಂಪಾನ ಹಾಕ್ಸ್ಬಿಟ್ಟು ಬೆಡ್ಶೀಟ್ ಹಾಕ್ಬಿಟ್ಟು ಸೆಂಟ್ರಲ್ ಲಾಕ್ಡೌನ್ ಕೊಡ್ಸುತ್ತೋ ನಾವು ನಿಂತ್ಕೊಳ್ಳೋಕ್ಕಾಗಿದ್ದೀವಿ. ಈಗ ನಮ್ಮ ನಾವಿಲ್ಲಿ ನಾವೇ ಸರ್ವಭೌಮರು ಕನ್ನಡಿಗರು, ನಮ್ಮ ಬಾವುಟನೇ ಮುಂದಿರಬೇಕು. ಹಿಂದೆ ನಿಮ್ದು ಇರಲಿ, ಬರಲಿ, ಯಾರನ್ನ ಬಾವುಟ ಕಟ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ನಮ್ಮದೇ ಬಾವುಟ ಬರಬೇಕು. 8 ಜನ ಜ್ಞಾನಪೀಠ ಇಲ್ಲಿದ್ದಾರೆ, ಜನಪದ ಕಲಾವಿದರಿದ್ದಾರೆ, ಇವರೆಲ್ಲರನ್ನು ಕೊಡಿಸಿದ್ದು ಡಾಕ್ಟರ್ ರಾಜ್ಕುಮಾರ್. ಅದನ್ನು ಮುಂದೆ ವರ್ಷ ಮಾಡಿದ್ದು ಶಿವರಾಜ್ಕುಮಾರ್, ರಾಘವನ್ ರಾಜ್ಕುಮಾರ್ ಮತ್ತೆ ಅಪ್ಪು ಸರ್. ಇಲ್ಲಿ ನಮಗೆ ಇಲ್ಲಿಲ್ಲ, ನೀವು ನಿಂತ್ಕೋಗಿ ಅಂತಂದ್ರೆ ಮಹಾತ್ಮ ಗಾಂಧಿಯನ್ನು ಮೀರಿಸಿದಂತ ಜನಸಂಖ್ಯೆ ಬಂತು ಅಂತ ಎಲ್ಲರೂ ಆಯ್ತು, ಎಲ್ಲ ಸರ್ಕಾರದಲ್ಲಿ ಎಲ್ಲ ಮಾಡಿದ್ರು. ಇದೊಂದು ಸಿನಿಮಾ, ಹೌದು, ಒಂದು ವಾರ ಫ್ಯಾನ್ಸ್ ಮಾಡಿದ್ದಾರೆ. ಇನ್ನು ಎಷ್ಟು ತಾತ ಅಜ್ಜಿ ಮೊಮ್ಮಕ್ಕಳು ಮನೆ ಕುಟುಂಬಗಳು ಅನಾಥ ಎಷ್ಟು ಅನಾಥ ಆಶ್ರಮಗಳು ಇವರೆಲ್ಲ ನೋಡ್ಬೇಕು. ನಾನು ಇಲ್ಲಿ ಬರಲ್ಲ ಅಪ್ಪು ಸರ್ ಸಿನಿಮಾಗಳು ಬರಲ್ಲ. ಇದು ಬರೀ ವ್ಯಾಪಾರ ಒಂದೇ ಅಲ್ಲ, ಇದೊಂದು ಭಾವನೆ. ಆಮೇಲೆ ಹೌದು, ಈ ಸಿನಿಮಾ ಬರೋಕ್ಕಿಂತ ಮುಂಚೆ ಅಪ್ಪು ಸಾರು ಎಲ್ಲಿ ಗುರಿಗಪ್ಪಕ್ಕೆ ಹೋಗಿದ್ರು, ಯಾರು ಮನೆಗೆ ಹೋಗಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಅದನ್ನು ಯೂಟ್ಯೂಬಲ್ಲಿ ಬಿಟ್ಬಿಟ್ಟಿದ್ರ ನೀವು. ಆದರೂ ಅದು ಸಾಕಾಗಲ್ಲ, ಈ ಸಿನಿಮಾ ನೋಡ್ಬೇಕು, ಎಲ್ಲರೂ ನೋಡ್ಬೇಕು ಅನ್ನೋದು ಒಂದೇ ಭಾವನೆ. ಆದ್ರಿಂದ ಈ ಜೇಮ್ಸ್ ಸಿನಿಮಾನ ನಾವು ನೀವು ಮಾಧ್ಯಮದವರೆಲ್ಲರೂ ಯಾವುದೋ ಬರುತ್ತೆ ಅಂದ್ರೆ ನೀವು ಪ್ರಶ್ನೆ ಮಾಡಿ, ಅದು ನಿಮ್ಮ ಪ್ರಕ್ರಿಯೆ, ನಮ್ಮ ಪ್ರಕ್ರಿಯೆ, ನಾವೆಲ್ಲರ ಪ್ರಕ್ರಿಯೆ, ನೀವೆಲ್ಲ ಪ್ರಶ್ನೆ ಮಾಡಿ. ಇದೆಂಗ್ರಿ ಬರ್ತೀರ ನಮ್ಮ ಕನ್ನಡ ಸಂಘ ಇಟ್ಕೊಂಡು ನೀವು ಪ್ರಕ್ರಿಯೆ, ನೀವು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿದಾಗ ಆಗುತ್ತೆ, ಯಾರು ಕೇಳೋರಿದಾರಪ್ಪ ಅನ್ನೋದು ಒಬ್ಬರೇ ಕೇಳಕ್ಕಾಗಲ್ಲ. ಹಾಗಾಗಿ ಈ ಜೇಮ್ಸ್ ಸಿನಿಮಾನ ಉಳಿಸ್ಕೊಳ್ಳೋಣ. ಆದಷ್ಟು ನಮ್ಮ ಕರ್ನಾಟಕದಲ್ಲಿ ಈ ಭೂಮಿ ಮೇಲಿರೋ ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಶಿವಣ್ಣ ಅಭಿಮಾನಿಗಳು ಎಲ್ಲರೂ ಈ ಸಿನಿಮಾ ನೋಡೋಣ.